ಮಂಡ್ಯದ ಮೇಲುಕೋಟೆಯಲ್ಲಿ ಸುಮಲತಾ ಅವರು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಇಲ್ಲಾಗಿರೋ ವಿಷಯ ಎಷ್ಟೇ ನೋಡಿ ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೆ ಬೆಂಬಲ ಕೊಡ್ತೀನಿ ನಾನು ಹೇಳಿ ಈ ಹಿಂದೆ ರೈತ ಸಂಘದವ್ರಿಗೆ ನಮ್ಮ ಬೆಂಬಲ ಇರುತ್ತೆ ಅಂಥೇಳಿ ಸುಮಲತಾ ಅವರು ಹೇಳಿದರು ಅಂತ ಯಾವುದು ರೈಷ ನಾನು ಬೆಂಬಲ ಕೊಡ್ತೀನಿ ಹೇಳಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಈ ಒಂದು ಭರವಸೆಯನ್ನು ಸುಮಲತಾ ಅವರು ಕೊಟ್ಟಿದ್ದರು ಇದೀಗ ಏನಾಗ್ಬಿಟ್ಟಿದೆ ಇವರು ಬಿ ಜೆ ಪಿಗೆ ನಾನು ಸಪೋರ್ಟ್ ಮಾಡಿದ್ರಿಂದ ಸುಮಲತಾ ಅವರು ಘೋಷಣೆ ಮಾಡಿ ಆಯಿತು ನನ್ನ ಸಪೋರ್ಟ್ ಹೇಳಿದರು ಬಿ ಜೆ ಪಿಗೆ ಹೇಳಿ ಇಲ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಇದರ ನಡುವೆ ಕಾಂಗ್ರೆಸ್ ಏನು ಮಾಡಿದೆ ನಾನು ಕ್ಯಾಂಡಿಡೇಟೇ ಹಾಕೋಲ್ಲ ಮೇಲುಕೋಟೆಗೆ ಮೇಲ್ಕೋಟೆಗೆ ನಾನು ಕ್ಯಾಂಡಿಡೇಟ್ ಹಾಕಲ್ಲ ಅಂಥೇಳಿ ನಮ್ಮ ಸಪೋರ್ಟ್ ಏನಿದ್ರು ದರ್ಶನ್ ಪುಟ್ಟಣ್ಯ ಅವ್ರಿಗೆ ಇದ್ದೇ ಇರುತ್ತೆ ಅಂತೇಳಿ ಅನೌನ್ಸ್ ಮಾಡಿ ಆಯಿತು ಸೊ ಕ್ಯಾಂಡಿಡೇಟ್ ಹಾಕ್ತಾಯಿಲ್ಲ ಮೇಲ್ಕೋಟೆನಲ್ಲಿ ದರ್ಶನ್ ಪುಟ್ಟಣ್ಣ ನಿಂತ್ಕೊಳ್ಳಿ ನಮ್ಮ ಬೆಂಬಲ ಅವ್ರಿಗಿರುತ್ತೆ ಅವ್ರಿಗೆ ಎದ್ದು ಬರಲಿ ಅಂತ ನಮ್ಗೆ ಆಸೆ ಇದೆ ಅಂಥೇಳಿ ಕಾಂಗ್ರೆಸ್ ಅನೌನ್ಸ್ ಮಾಡಿದಂಥ ಲೆಕ್ಕ ಅದು ಈಗ ಸುಮಲತಾ ಅವರು ಅವ್ರ ಮಾತು ಉಳಿಸ್ಕೊಳ್ಬೇಕು ಅಂದರೆ ಬಿ ಜೆ ಪಿನೂ ಕ್ಯಾಂಡಿಡೇಟ್ ಹಾಕಬಾರ್ದು ಅವ್ರಿಗೆ ಬಿ ಜೆ ಪಿ ಯಾವ ಕಾರಣಕ್ಕೂ ಕ್ಯಾಂಡಿಡೇಟ್ ಹಾಕಬಾರ್ದು ಆಗ ಆ ಮೂಲಕ ಸುಮಲತಾ ಅವ್ರು ನಾನು ಸಪೋರ್ಟ್ ಮಾಡ್ತೀನಿ ಅವಿರೋಧವಾಗಾದರೂ ಗೆದ್ದು ಬರಲಿ ಆ ಹುಡುಗ ಮಾಡಬೇಕಲ್ವಾ ಈಗೇನಾಗಿದೆ ಸುಮಲತಾ ಅವರು ಒತ್ತಡಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮಣ್ದು ಬಿಡುತ್ತಾ ಡೌಟು ಹೇಳಕ್ಕೆ ಇಲ್ಲ ಚುನಾವಣೆಯಲ್ಲಿ ರೈತ ಸಂಘದ ಪರವಾಗಿ ನಿಲ್ಲುವಂಥ ಭರವಸೆ ಕೊಟ್ಟಿದ್ದರು ಈಗ ಬರೀ ಭರವಸೆನಾದ್ರು ಸುಮಲತಾ ಅವ್ರದ್ದು ಇದು ಯಾಕೆ ಬರುತ್ತೆ ಅಂದರೆ ಇನ್ನೊಂದೇ ಒಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಬಂದುಬಿಡುತ್ತೆ ಒಂದೇ ವರ್ಷ ಆಗೇನಾಗ್ಬಿಡುತ್ತೆ ಒಂದು ಏಳು ಅಂತ ಅಂದ್ಕೊಳ್ಳಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿಕೊಂಡು ಒಂದು ಲೋಕಸಭಾ ಅಂತ ಮಾಡ್ತ ಅಂದ್ಕೊಳ್ಳೋಣ ನಾವು ಆಗೇನಾಗ್ಬಿಡುತ್ತೆ ಒಂದು ಇಡೀ ವಿಧಾನಸಭಾ ಕ್ಷೇತ್ರದ ಜನ ಸುಮಲತಾ ಅವ್ರನ್ನ ನಂಬಲ್ಲ ಇವರು ಅವತ್ತೊಂದು ಮಾತು ಇವತ್ತೊಂದು ಮಾತು ಇವರು ಎಂ ಪಿ ಎಲೆಕ್ಷನ್ ನಿಂತಾಗ ಒಂದು ಮಾತು ಇಳಿದಾಗ ಒಂದು ಮಾತು ಮಧ್ಯದಲ್ಲಿ ಒಂದು ಮಾತು ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಕಾದ್ರೆ ಒಂದು ಮಾತು ಸಪೋರ್ಟ್ ಮೇಲೆ ಮೇಲೊಂದು ಮಾತು ಎಲೆಕ್ಷನ್ ಬಂದಾಗ ಒಂದು ಮಾತು ಅಂತ ಆಗಲ್ವೇ ಇದು ಬರೀ ಮೇಲ್ಕೋಟೆಗೆ ಸೀಮಿತವಾಗ್ಬಿಡುತ್ತಾ ರೈತ ಸಂಘ ಅನ್ನೋದು ಮೇಲ್ಕೋಟೆಗೆ ಸೀಮಿತವಾಗಿದೆಯಾ ಇಲ್ಲ ಇಡೀ ರೈತ ಸಂಘ ಅಂದರೆ ಮಂಡ್ಯ ಹಳೆ ಮೈಸೂರು ಭಾಗದ ಎಲ್ಲ ಕಡೆ ಬರ್ತಾರೆ ಆ ಇಡೀ ರೈತ ಸಂಘಕ್ಕೆ ಸ್ಪ್ರೆಡ್ ಆದಾಗ ಇದು ಬರೀ ಮೇಲ್ಕೋಟೆಗೆ ಮಾತ್ರ ಸೀಮಿತವಾಗಿದೆ ಮಂಡ್ಯ ಭಾಗದ ಉಳಿದ ರೈತರಿಗೂ ಈ ಸಂದೇಶ ಮುಟ್ಟುತ್ತೆ ರೈತ ಸಂಘದವ್ರಿಗೂ ಮುಟ್ಟುತ್ತೆ ಇದು ಆವಾಗ ಏನು ಅದು ಓವರ್ ಆಲ್ ಆಗಿ ಸುಮಲತಾ ಅವರು ಒಂದು ವೇಳೆ ನಾಳೆ ದಿನ ಯಾವ ಪಕ್ಷ ಚಿಹ್ನೆ ಮೇಲೆ ನಿಲ್ತಾರೋ ಪಕ್ಷೇತರ ನಿಲ್ತಾರೋ ಗೊತ್ತಿಲ್ಲ ಖಂಡಿತ ಅದು ಎಫೆಕ್ಟ್ ಆಗುತ್ತೆ ಬಿ ಜೆ ಪಿಗೆ ಬೆಂಬಲ ಘೋಷಣೆ ಮಾಡಿದ ಬಳಿಕವೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಈಗ ಈ ಸಪೋರ್ಟು ಸುಮಲತಾ ಅವರ ಈ ಮಾತನ್ನು ನಂಬೋದು ನಿಜವೇ ಆದರೆ ಬಿ ಜೆ ಪಿಯಿಂದ ದರ್ಶನ್ ಪುಟ್ಟಣೆಯ ಮೇಲೆ ಯಾವ ಕ್ಯಾಂಡಿಡೇಟ್ ಕೂಡ ಇಳಿಸಬಾರದು ಕಾಂಗ್ರೆಸ್ ಆಲ್ರೆಡಿ ಸ್ಟ್ಯಾಂಡ್ ಕೊಟ್ಟಾಯಿತು ನಾವು ಹಾಕೋದೇ ಇಲ್ಲ ರೀ ಕ್ಯಾಂಡಿಡೇಟು ಸರ್ವೋದಯ ಪಾರ್ಟಿಯಿಂದ ಗೆಲ್ಲಿ ದರ್ಶನ್ ಪುಟ್ಟಣೆಯ ಗೆಲ್ಲಿ ಅಂತ ಹೇಳಾಯಿತು ಕ್ಯಾಂಡಿಡೇಟ್ ಹಾಕಲ್ಲ ಅಂದ್ರೆ ಮುಗೀತಲ್ಲ ನಮಗೆ ಕಾಂಗ್ರೆಸ್ ಅವ್ರಿಗೆ ದರ್ಶನ್ ಗೆಲ್ಲಬೇಕು ಅಂತ ಇದರಿಂದ ಅರ್ಥ ಇದೇ ಈಗ ಸುಮಲತಾ ಅವರಿಂದ ಬರಬೇಕು ಅಲ್ಲಿ ಇವರು ಕ್ಯಾಂಡಿಡೇಟ್ ಹಾಕಬಾರ್ದು ಹಾಗಾಗಿ ಏನಾಗುತ್ತೆ ಅವಾಗ ದರ್ಶನ್ ಪುಟ್ಟಣಯ್ಯ ಬಿಡಿ ಪಕ್ಷೇತರ ನಿಲ್ಲದೇ ಇದ್ದರೆ ಅವಿರೋಧ ಅಂತ ಆಗುತ್ತೆ ನಿಂತರೂ ಕೂಡ ಅವರ ಗೆಲುವು ಸುಲಭವಾಗುತ್ತೆ ಅಂತ ಲೆಕ್ಕಾಚಾರ ಇದು ಈಗ ಸುಮಲತಾ ಅವರ ಕಥೆ ಏನು ಬಿ ಜೆ ಪಿ ಅಭ್ಯರ್ಥಿಯನ್ನು ಇಳಿಸದೆ ಬೆಂಬಲ ಘೋಷಿಸ್ತಕ್ಕಂಥ ತಂತ್ರನೇ ವಿಫಲ ಆಗೋಯ್ತಲ್ಲ ಈಗ ಅಲ್ಲಿ ಪಾರ್ಟಿ ಹೇಳುತ್ತೆ ಇಲ್ಲ ರೀ ನಮ್ಮ ಕ್ಯಾಂಡೇಟ್ ಹಾಕಲೇಬೇಕಲ್ಲಿ ಅಂದಾಗ ಸುಮಲತಾ ಅವರು ಸುಮ್ಮನೆ ಇದ್ಬಿಡ್ತಾರಾಗ ಸುಮ್ಮನೆ ಇರ್ತಾರಾ ಇವರು ಫೈಟ್ ಮಾಡಬೇಕು ಅವಾಗ ನಾನೊಬ್ಬ ಎಂ ಆಗಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ನಾನು ಈ ಥರ ಪ್ರಾಮಿಸ್ ಮಾಡಿಬಿಟ್ಟಿದ್ದೆ ಅಂತ ಬಂದಾಗ ಸುಮಲತಾ ಅವರ ನಿಜವಾದ ನಿಜವಾದ ಒಂದು ಮಾತು ಆಗ ಅಲ್ಲಿ ಗೊತ್ತಾಗುತ್ತೆ